ಸ್ನೇಹಿತರೆ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಾ ಪಂಚಾಯಿತಿಯ ಆನದಿನ್ನಿ ಕ್ಷೇತ್ರದ ತಾಲೂಕಾ ಪಂಚಾಯಿತಿಯ ಹಾಲಿ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರು ಮತ್ತು ಸುಮಾರು 15 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಆಗಿರುವಂತ ಶ್ರೀಮತಿ ಮಲ್ಲಮ್ಮ ಚನ್ನಪ್ಪ ಬಳವಳದ ಮೇಡಂ ಅವರು ಹಾಗೂ ಅವರ ಯಜಮಾನರು ಸುಮಾರು 40 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಆಗಿರುವಂತ ಶ್ರೀ ಚನ್ನಪ್ಪ ಬಳವಳ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಶಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಮೇಡಮ್ ನಮಸ್ಕಾರ. ಮೇಡಮ್ ಸರ್ ನಮಸ್ಕಾರ. ಸರ್ ಮೇಡಮ್, ತಾವು ತಾಲೂಕಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಆನದಿನಿ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಈಗಾಗಲೇ ಮಾಡಿದಿರಿ. ಅದನ್ನೆಲ್ಲ ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನ ನಮ್ಮ ವೀಕ್ಷಕರ ಮುಂದೆ ಹೇಳಿ. ನಮಸ್ಕಾರ. ನಾನು ಚನ್ನಪ್ಪ ಮಲ್ಲಮ್ಮ ಚನ್ನಪ್ಪ ಬಳವಲ್ರಿ. ಆನದಿನಿ ಟಿಪಿಯಿಂದ ನಾವು ಹರಿಸ್ಕೊಂಡಿವಿ. ಮಾಜಿ ಅಧ್ಯಕ್ಷ ಹಾಲಿ ಮೆಂಬರ್ ರೀ. ಈಗ ತುಂಬಾ ಸಂತೋಷ ಮೇಡಮ್. ಸರ್, ತಮ್ಮ ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ. ನಂದು ಚನ್ನಪ್ಪ ಮರಿಯಪ್ಪ ಬಳವಲ್ ಸರ್. ನಾವು ರಾಜಕೀಯ ಒಳಗೆ ಬಂದು 40 ವರ್ಷ ಸರ್. ನನ್ನ ಗುರು ಸರ್ ಇವ್ರಿ ಅಜಯ್ ಕುಮಾರ್ ಸರ್ನಾಯಕರು. ಇವರು ಎಸ್ ಆರ್ ಪಾಟೀಲ್ ಸರ್, ಮೇಟಿ ಜಿ ಟಿ ಪಾಟೀಲ್, ದನಿಯರು ತಿಮ್ಮಾಪುರ, ಇವರೆಲ್ಲ ನಿಮಗೆ ಆದರ್ಶ ನಮ್ಮ ಗುರು. ತುಂಬಾ ಸಂತೋಷ ಸರ್. ಮೇಡಮ್, ತಮಗೆ ಒಂದು ರಾಜಕೀಯ ಆದರ್ಶ ಗುರುಗಳು ಯಾರು? ನಮಸ್ಕಾರ. ಜಿ ಟಿ ಪಾಟೀಲ್ ರೀ, ಸ್ವರ್ಣಾಯಕ್ ರೀ. ಮೊದಲೇದಾಗಿ ತಮ್ಮ ಮನೆಯಲ್ಲಿ ತಮ್ಮ ಯಜಮಾನರು ಕೂಡ ತಮಗೆ ಒಂದು ರಾಜಕೀಯ ಆದರ್ಶ ಗುರುಗಳಾಗಿದ್ರು. ಅವಾಗ ಮೊದಲು ನಿಮಗೆ ರಾಜಕೀಯಕ್ಕೆ ಬರ್ಲಿಕ್ಕೆ ನಿಮ್ಮ ಯಜಮಾನರು ತಾನೆ ಅವ್ರಿಗೆ ಕಾರಣ. ಅವಾಗ ತುಂಬಾ ಸಂತೋಷ ಮೇಡಮ್. ಮೇಡಮ್, ಇನ್ನು ಮುಖ್ಯವಾಗಿ ತಮ್ಮ ಕ್ಷೇತ್ರದಲ್ಲಿ ಆನದಿನಿ ಕ್ಷೇತ್ರದಲ್ಲಿ ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಇಲ್ಲಿವರೆಗೆ ಮಾಡಿದಿರಿ? ಕುಡು ನೀರ್ರಿ, ಗಟ್ಟರ್ಲಿಂದ್ರಿ, ದೇವ್ರದ ಗುಡಿದ್ರಿ, ಶಾಲೆಗೆ ಹಾಕೋ ಸಮುದಾಯ ಭವನ, ಶಾಲೆಗಳಿಗೆ ಶಾಲೆಗೆ ಹಾಕಿವ್ರಿ, ಮತ್ತೆ ರೋಡ್ ಗಟಾರಗಳನ್ನ ಎಲ್ಲ ಮಾಡಿದ್ರಿ, ರೋಡ್ ಮಾಡಿವ್ರಿ. ತುಂಬಾ ಸಂತೋಷ ಮೇಡಮ್. ಸರ್, ನೀವ್ ಹೇಳಿ ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಈ ಆನದಿನಿ ಕ್ಷೇತ್ರದಲ್ಲಿ ಆಗಿದೆ ಸರ್? ನೋಡಿ ಸರ್, ಶಿಶಿ ರಸ್ತೆ ಸರ್, ಅಂಗನವಾಡಿ, ಶಾಲೆ, ಹೈಸ್ಕೂಲ್ ಕಂಪೌಂಡ್ ಸರ್, ಹೈಸ್ಕೂಲ್ ಬಣ್ಣ ಸುಣ್ಣ, ಗರಿಸಿಂದ್ರಿ ಎಲ್ಲಾರಿ ಸರ್. ನನಗ ಏನೇನು ಮಾಡ್ಬೇಕಾಗಿದ್ರಿ ಜನರದು ಅವ್ರನ್ನೆಲ್ಲ ವಿಶ್ವಾಸ ಇತ್ತು. ತಾಲೂಕು ಪಂಚಾಯತಿ ವತಿಯಿಂದ ತಾಲೂಕು ಪಂಚಾಯತಿ ವತಿಯಿಂದ ಅವ್ರು ಮಾಡಿದ್ದಾರೆ. ಹಾ ರೀ, ಸಂತೋಷ ಸರ್. ಇನ್ನು ಅದೇ ರೀತಿ ರೈತರಿಗಾಗಿ ಏನೇನು ಕೆಲಸ ಕಾರ್ಯಗಳು ಒಂದು ಆಗಿದೆ ಇಲ್ಲಿ? ರೈತರಿಗೆ ಸ್ಪ್ರಿಂಕ್ಲರ್ ಸಾಟ್ ಕೊಡ್ಸಿವ್ರಿ, ಈ ಬೀಜ ಗೊಬ್ಬರ ಬರ್ತಾವಲ್ರಿ ಅಲ್ಲಿಂದ ಅವನು ಕೊಡ್ಸಿವ್. ರೋಡ್ ಜನರಿಗೆ ಹೋಗಾಕ ಅವ್ರು ಸೇವಕ ರೋಡ್ ಮಾಡ್ಸಿವ್ರಿ, ತಳಗ ಮ್ಯಾಗ ಇಲ್ಲಿ ತಿಪ್ಪಿ ಹಾದಿ ಅಂತೇಳಿ ಎಲ್ಲ ರೋಡ್ ಮಾಡ್ಸಿವ್ರಿ. ಈಗ ಅವ್ರು ಸೇವೆ ಮಾಡ್ಕೋತ ನಮ್ಮನ್ನ ಅವ್ರ ಮುಂದಕ್ಕೆ ಆರಿಸ್ ತಂದಾರ ಅಂದ್ರೆ ಅವ್ರು ಸೇವೆ ಮಾಡ್ಕೋತ ನಾವದೇ. ಈಗ ಅವರ ಒಂದು ಆಶೀರ್ವಾದದಿಂದ ತಾವು 5 ವರ್ಷ ಆಡಳಿತವನ್ನ ಮಾಡ್ಲಿಕ್ಕೆ, ನೀವು ಅವ್ರ ಒಂದು ಸೇವೆಯನ್ನ ಮಾಡ್ಲಿಕ್ಕೆ ಎಲ್ಲ ರೋಡ್ಗಳನ್ನ ಮಾಡಿವ್ರಿ, ಮತ್ತೆ ಗಟಾರಗಳನ್ನ, ಮತ್ತೆ ಈಗ ಸ್ಪ್ರಿಂಕ್ಲರ್ ಸಟ್ಟು, ಸ್ಪ್ರಿಂಕ್ಲರ್ ಸಟ್ ಕೊಡ್ಸಿವ್ರಿ, ತಾಟ್ಪತ್ರಿ ಕೊಡ್ಸಿವ್ರಿ, ಅಲ್ಲಿ ಸಬ್ಸಿಡಿ ಬೀಜ ಗೊಬ್ಬರ ಬರ್ತಾವ್ರಿ, ಕಡ್ಲಿ ಬೀಜ, ಜೋಳ, ಗೋಯಿನ ಜೋಳ ಬರ್ತಾವ, ಅವನ್ನೆಲ್ಲ ಕೊಡ್ಸೈತ್ರಿ ಅವ್ರಿಗೆ. ನಮ್ ಲೆಟರ್ ಪ್ಯಾಡ್ ಓದು ಅವನ ಸಹಿ ಮಾಡಿಸ್ಕೊಂಡು ಕೊಟ್ಟು ಅವ್ರಿಗೆ ನೀವು ಸಲಹೆ ಸೂಚನೆಯನ್ನು ಕೊಟ್ಟು ಅವ್ರಿಗೆ ಇಂತಿಂತ ಬರ್ತದ ಅಂತ ಹೇಳಿ ಅವ್ರಿಗೆ ಒಂದು ತಿಳುವಳಿಕೆ ಮಟ್ಟ ಅವನ್ನ ಹೇಳ್ತಿದ್ರಿ. ತುಂಬಾ ಸಂತೋಷ ಮೇಡಮ್. ಸರ್, ಇನ್ನು ರೈತರಿಗಾಗಿ ಏನೇನು ಕೆಲಸ ಕಾರ್ಯಗಳು ತಮ್ಮ ಒಂದು ಕ್ಷೇತ್ರದಲ್ಲಿ ಆನದಿನಿ ಕ್ಷೇತ್ರದಲ್ಲಿ ಆಗಿದೆ? ನೋಡ್ರಿ, ನಮ್ದು ಕೆಲಸ ಅನ್ನಕ್ಕೇನತ್ರಿ, ರಸ್ತಾ ಹೊಲಕ್ಕ ಮಲ್ಲಿಗೆ ಬರಾಕ ಅವ್ರಿಗೆ ಏನು ಮಾಲ್ ತರ್ತಾರ ಭೂಮಿಯಂದು ಹಂಗ ತರಕ್ಕೆಲ್ಲ ಅನುಕೂಲ ಮಾಡ್ಕೊಟ್ಟಿವಿ ಸರ. ಅಂಗನವಾಡಿ ಮಾಡಿವು, ಶಾಲೆ ಮಾಡಿವು, ರಂಗ ಮಂದಿರ ಮಾಡ್ಸೀನಿ ಸರ. ಮತ್ತೆ ಇಲ್ಲಿ ಒಂದು ತಳಗಿಲ್ಲ ಒಂದು ದಾರಿ ಐತ್ರಿ, ಇಲ್ಲಿಂದ ಹೊನ್ನೂರಿಗೆ ಹೋಗಾಕ ಅಲ್ಲಿ ಒಂದು ಮನೆ ಗರ್ಸ್ ಹಾಕ್ಸಿನಿ. ಆ ಲೈಟ್ ಯಾವ್ದೋ ಅಂದಿರಲ್ಲ ಸರ್, ಇದೇನು ಹೈಮಾಸ್ಕ್ ಹೈಮಾಸ್ ಅದನ್ನ ಇಲ್ಲೊಂದು ಇದಕ್ಕೊಂದು ಹಾಕ್ಸಿನಿ ಸರ. ಮುಂದ ಒಂದು ಹೊಂಡೋಳಿಯಲ್ಲಿ ಒಂದು ಬೋರ ಪಂಪ್ ಇಳಿಸಿ ಸರ್, ಪಂಪ್ ಇಳಿಸಿವು. ಒಂದ ಮೂರು ಟ್ಯಾಂಕ್ ಮಾಡೀನಿ ಸರ್, ಮೂರ್ ಯಾಕೆ ನಾಲ್ಕು ಟ್ಯಾಂಕ್ ಮಾಡೀನಿ ರೀ, ಜನರಿಗೆಲ್ಲ ಒಳ್ಳೇದು ಮಾಡ್ಕೋತ ನಾ ಇಲ್ಲಿ ತನಕ ಬಂದಿವಿ. ನಿಮ್ಮ ನಿಮ್ಮ ಆಡಳಿತದಲ್ಲೂ ಕೂಡ ಹಿಂದೆ ನೀವು ಸದಸ್ಯರಿದ್ದ ಕೂಡ ಕೆಲಸ ಕಾರ್ಯಗಳನ್ನ ಮಾಡಿದ್ರು. ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ಇನ್ನು ಏನೇನು ಕೆಲಸ ಕಾರ್ಯಗಳು ತಮ್ಮ ಒಂದು ಆನದಿನಿ ಕ್ಷೇತ್ರದಲ್ಲಿ ಆಗಿದೆ? ಆನದಿನಿ ಕ್ಷೇತ್ರದಲ್ಲಿ ಇನ್ನೂ ಕೆಲಸ ಅದಾವ ಸರ್. ಅವ್ರೆ ನಮ್ಗ ಈ ಹಿಂದೆ ತಮ್ಮ ಶ್ರೀಮತಿ ಅವರು ಅಧ್ಯಕ್ಷದಾಗೂ ಕೂಡ ತಾವು ಸದಸ್ಯರಿದ್ರಿ. ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡಿದ್ರಿ? ಬಾ ಎಲ್ಲ ಕೆಲಸ ಮಾಡಿ, ರಸ್ತೆ ಮಾಡಿ ಸರ್, ಕುಡಿ ನೀರಿನ ಮಾಡಿ, ಊರೇ ಊರೇ ಕಾಂಕ್ರೀಟ್ ಮಾಡಿಸಿ ಸರ್. ಏನು ಎಲ್ಲ ಇವು ಬಾಯಿ ಗಾಳ ತೆಗ್ಸಿನಿ ಸರ್. ಮತ್ತ ಅಂಗನವಾಡಿ ಕಟ್ಸಿನಿ, ಒಂದ್ ಇವನು ಕೊಡ್ಸಿನಿ, ಯಾವ್ರಿ ಶಾಲೆಗಿರ್ತಾವಲ್ಲ ಯಾರು
ಅಡಿಗೆ ಸಾಮಾನುಗಳು ಅಡಿಗೆ ಸಾಮಾನು ರೀ ಮತ್ತೆ ಡೆಸ್ಕ್ ಗ್ರೌಂಡ್ ಡೆಸ್ಕ್ ಡೆಸ್ಕ್ ನನ್ನ ಕ್ಷೇತ್ರದನ್ನ ಎಲ್ಲಾನ ಮಾಡ್ಕೋತ ಜನರ ಸೇವೆ ಮಾಡ್ಕೋತ ಈಗ ಬಂದಿವಿ ನೋಡಿ ಸರಿ ಈಗ ತಮ್ಮ ಕಾಲದಲ್ಲಿ ಅಂದ್ರೆ ತಾವು ಹಿಂದೆ ಸದಸ್ಯರಿದ್ದಾಗ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾಗ ಇವೆಲ್ಲ ಮಾಡಿದ್ರಿ ತುಂಬಾ ಸಂತೋಷ ಸರ್ ಸರ್ ಇನ್ನು ತಮ್ಮ ಆನದಿನಿ ಕ್ಷೇತ್ರದಲ್ಲಿ ತಾವು ಮತ್ತೆ ತಮ್ಮ ಶ್ರೀಮತಿ ಅವರು ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಈಗಾಗಲೇ ಮಾಡಿದ್ರಿ ನೋಡ್ರಿ ನಮ್ಮ ಮನೆಯವರು ತಾಲೂಕು ಪಂಚಾಯತಿ ಅಧ್ಯಕ್ಷ ಇದ್ದಾಗ ನಮ್ದು ಆನದಿನ ಕ್ರಾಸ್ ಇದ್ದಿದ್ರಿ ಸರ್ ಅದು ಮೂರ್ ನಾಳೆ ಇತ್ತು ಸರ್ ಅಲ್ಲೇನು ಮಾಡಿ ಶ್ಮಶಾನದ ಅಲ್ಲಿ ಕಂಟಿ ಕಿಳಿಸಿವು ಘರ್ ಸಾಕ್ಷಿ ಸರ್ ಅಂದ್ರೆ ತಮ್ಮ ಶ್ರೀಮತಿ ಅವರು ತಾಲೂಕು ಪಂಚಾಯತಿ ಅಧ್ಯಕ್ಷರಿದ್ದಾಗ ತಾವು ಗ್ರಾಮ ಪಂಚಾಯತ್ ಮೆಂಬರ್ ಸದಸ್ಯ ಇದ್ದೀರಿ ಸರ್ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡಿ ಯಾವ ರೀತಿ ಕೆಲಸ ನೋಡ್ರಿ ಸರ್ ನಂದು ಅವಾಗ ಮೂರ್ನಾ ಟಿಪಿ ಇತ್ತು ಸರ್ ಮೂರ್ನಾ ಟಿಪಿ ಅದು ಮೂರ್ನಾಳಾಗೂ ಅಲ್ಪಸಂಖ್ಯಾತರಿಗೆ ಅಲ್ಲಿ ಏನು ಬೇಕಾದ್ದು ರಸ್ತೆಗಳು ಸುಡುಗಾಡದ ಕಂಟಿ ಕಿಳಿಸೋದು ಅವೆಲ್ಲಾನು ಮಾಡ್ಕೋತನ್ರಿ ಅಲ್ಲಿ ಆನದಿನ ಟಿಪಿ ಅದು ಮೂರ್ನಾ ಟಿಪಿ ಇದಕ್ಕೆ ಹೋದ್ ಸರ್ ಅದು ಚೆಬ್ಬಿ ಮೂರ್ನಾಳ ಹೀರಾಪುರ ಅಲ್ಲಿ ಹೋದ್ ಸರ್ ಆನ್ ಟಿಮ್ ಟಿ ಹಿಂಗಣ್ಣೆ ಅಂತಲ್ಲಿ ಆನ್ಲಿನ್ ಟಿಪಿಗೆ ಹಾಕಿದ್ರು ಆನ್ಲಿನ್ ಟಿಪಿಲಿಂದ ರೀ ಎರಡಿಗೆ ಹೈಸ್ಕೂಲ್ಕ 8 ಲಕ್ಷ ರೂಪಾಯಿ ಕೊಟ್ಟು ಹೈಸ್ಕೂಲ್ ಕಂಪೌಂಡ್ ಕಟ್ಸಿನಿ ಸರ್ ಈಗ ಒಂದು 1 ಲಕ್ಷ ರೂಪಾಯಿದು ಒಂದು ರಂಗ ಮಂದಿರ ಐತೆ ಸರ್ ಇಲ್ಲಿ ಒಂದು 1.5 ಲಕ್ಷ ರೂಪಾಯಿದು ಭಜನಾದ ಕೋಲಿ ಐತಿ ಸರ್ ಕಟ್ರಿ ನಾನು ಅದನ್ನ ಬಂದಿಲ್ಲ ಅದು ಈಗ ಹಾಕಿನಿ ಸರ ಮತ್ತೆ ಇಲ್ಲಿ ಏನು ಈಗ ಹೈಮಾಕ್ಸ್ ಏನೇನು ಅಂತಿರಲ್ಲ ಇವೆಲ್ಲ ಮಾಡಿವು ನಾವು ತಿಪ್ಪಿದಾರಿ ನಮ್ಮಲ್ಲಿ ಒಂದು ತಳಗಿದ ರಸ್ತಾ ಹಳೆ ರಸ್ತಾ ಇವನ್ನೆಲ್ಲಾನು ಮಾಡ್ಕೊತ ಬಂದಿವಿ ಸರ ರೈತರಿಗೆ ನಾವು ಯಾರಿಗೂ ಇದು ಮಾಡಿಲ್ಲ ಸರ್ ಎಲ್ಲಾನು ಕೆಲಸ ಕಾರ್ಯಗಳನ್ನ ಮಾಡ್ಕೊತ ಪ್ರಾಮಾಣಿಕವಾಗಿ ಮುಚ್ಚುವಂತ ಕೆಲಸವನ್ನ ಮಾಡಿದ್ರು ತುಂಬಾ ಸಂತೋಷ ಸರ್ ಅದೇ ರೀತಿ ಕುಡಿಯೋ ನೀರಿನ ಬಗ್ಗೆ ಯಾವ ರೀತಿ ತಾವು ಒಂದು ಕೆಲಸ ಕಾರ್ಯ ಕುಡಿಯೋ ನೀರಿನ ನೋಡಿ ಸರ್ ನಮ್ಮ ಮನೆಯವರು ಹಾಲಿ ಮೆಂಬರ್ ಅದಾರ ಈಗ ಹಾಲಿ ಮೆಂಬರ್ ಇದ್ದಾಗ ಅಲ್ಲೊಂದು ಬೋರ್ ಕೈ ಪಂಪ್ ಇತ್ತು ಸರ ಅದನ್ನ ಬೇಡ ನಮ್ಗೊಂದು 3 ಬೋಟ್ರಿ ಸಿಗಿಸಂದ್ರು ನಮ್ಮ ಅನುದಾನದವಾಗ ಏನಿತ್ತು ಸರ ಇಂಥದಕ್ಕೆ ಇದನ್ನ ಉಪಯೋಗ ಮಾಡ್ಕೋಬೇಕು ಎಸ್ಸಿಗೆ ಎಸ್ಟಿಗೂ ಎಸ್ಸಿನೂ ಹೋಗ್ಬೇಕು ಸರ್ ಅದು ಜನರಲ್ನೂ ಹೋಗ್ಬೇಕು ಅದು ಅವ್ರಿಗೆ ಎಸ್ಸಿ ಮಂದಿಗೆ ಏನಿರ್ತೈತಿ ಅದನ್ನ ಅಲ್ಲೇ ಮಾಡಿದ್ರಿ ಅದು ಈಗ ಹೈಮಾಸ್ ಅಂತಾರೆ ಅಂತಿರಲ್ರಿ ಅದು ಎಸ್ಸಿ ಕಾಲೇಜಾಗ ಎಸ್ಸಿನೇ ಇತ್ತು ಅದು ಅಲ್ಲಿ ಅದು ಮಾಡಿಸಿದ್ರ ಸರ ಮುಂದೆ ಒಂದು 24 ಲೈನ್ ಇತ್ತು ಅಲ್ಲಿ ಇದು ಟಿ ಸಿ ಅಲ್ಲಿಂದ ಮ್ಯಾಲೆ ಈ ಲೈನ್ ಬರ್ತಿರಲ್ಲ ಸರ್ ಅಲ್ಲಿದೊಂದು ಇದನ್ನ ಮೋಟರ್ಸಿ ಅಲ್ಲೊಂದು ಇದನ್ನ ಕೊಡ್ಸಿದ್ದೆ ಸರ್ ಕೇಬಿ ಈ ರೀತಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡಿದ್ರಿ ತುಂಬಾ ಸಂತೋಷ ಸರ್ ಸರ್ ಅದೇ ರೀತಿ ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಈ ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಿದೆ ಇದ ಸರ್ ರಾಟ್ರಿ ಸೈಕಲ್ ಸರ ಅಂಗವಿಕಲರಿಗೆ ಇವು ಅಲ್ಲಿ ಉಳಿದಿದ್ದು ಇದರ್ತಾವ್ರ ಸರ್ ತ್ರಿಚಕ್ರ ವಾಹನ ತ್ರಿಚಕ್ರ ವಾಹನ ಕೊಡಿಸೋದು ಇಂಥವೆಲ್ಲ ಮಾಡಿದ್ರಿ ಮಾಡಿ ಸರ್ ಯಾವ ರೀತಿ ಒಂದು ಗಂಡ ಮಹಿಳೆಯರಿಗೆ ಅಂಗವಿಕಲರಿಗೆ ಯಾವ ರೀತಿ ಕೊಟ್ರಿ ತಮ್ಮ ತಾಲೂಕು ಪಂಚಾಯತಿ ಸದಸ್ಯರನ್ನ ಕರ್ಕೊಂಡು ಹೋಗಿದ್ದು ತಾವು ಮುಂದೆ ನಿಂತು ಕೊಡಿಸಿದ್ರ ಹೌದು ಸರ್ ಅವರು ನಮ್ಮ ಮನೆಯವ್ರನ್ನ ಕರ್ಕೊಂಡು ಅಲ್ಲಿ ಮುಂದೆ ಕೊಡಿಸಿದ್ರು ತುಂಬಾ ಸಂತೋಷ ಸರ್ ಅದೇ ರೀತಿ ಒಂದು ಹಳ್ಳಿ ಒಂದು ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ ಆಗಿದೆ ಶಿಕ್ಷಣಕ್ಕೆ ತಾವು ಯಾವ ರೀತಿ ಆದ್ಯತೆಯನ್ನು ಕೊಟ್ಟಿದ್ರಿ ಆದ್ಯತೆಯನ್ನ ಡೆಸ್ಕ್ ಕೊಟ್ಟಿದೆ ಸರ್ ಶಾಲೆ ಕಂಪೌಂಡ್ ಕೊಟ್ಟಿಸಿವಿ ಕಟ್ಟಿಸಿವ್ರಿ ಅಲ್ಲಿ ಶಾಲೆ ಒಳಗೊಂದು ರಂಗ ಮಂದಿರ ಮಾಡಿವ್ರಿ ಮತ್ತೆಲ್ಲಾನು ಮಾಡ್ಕೋತಾನ ಏನೇನು ಬೇಕಾಗಿತ್ತವ್ರಿ ಜನ ಅಲ್ಲಿ ಏನ ಹಳ್ಳಿ ಮಂದಿ ಏನು ಕೇಳ್ತಾರೆ ಸರ್ ಅವ್ರು ನನ್ನ ಟಿ ಪಿ ಇದ್ರೊಳಗೆ ಅವರು ನಮ್ಮ ಮನೆಯವ್ರ ಟಿ ಪಿ ವ್ಯಾಪ್ತಿ ಒಳಗೆ ಅವ್ರ ಕೆಲಸ ನನಗೆ ಇಂಥದ್ದು ಕೆಲಸಕ್ಕೆ 4 ರೂಪಾಯಿ ನಮ್ಗೆ ತೊಂದರೆ ಐತೆ ಅಂದ್ರೆ ಅವ್ರು ಏನು ಹೇಳಿರ್ತಾರೆ ಸರ್ ಆ ಕೆಲಸ ನಾ ಮಾಡಿ ಅಂದ್ರೆ ಈಗ ಸ್ಕೂಲ್ಗಳಿಗೆ ಒಂದು ಶೌಚಾಲಯದ ವ್ಯವಸ್ಥೆ ಮಕ್ಕಳಿಗೆ ನೀರಿನ ಸೌಲಭ್ಯ ಮಾಡಿವಿ ಸರ್ ಗ್ರೌಂಡ್ ವ್ಯವಸ್ಥೆ ಮಾಡಿ ಕಾಂಪೌಂಡ್ ವ್ಯವಸ್ಥೆ ಮಾಡಿ ಸರ್ ಸುಣ್ಣ ಬಣ್ಣ ಇವೆಲ್ಲ ಸುಣ್ಣ ಇವೆಲ್ಲ ಮಾಡಿಸಿ ತುಂಬಾ ಸಂತೋಷ ಸರ್ ರಾಜಕೀಯವನ್ನು ಹೊರತುಪಡಿಸಿ ತಾವು ಯಾವ್ಯಾವ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರಿ ಸಾಮಾಜಿಕ ಕೆಲಸ ಇದ್ದ ಸರ್ ನೋಡ್ರಿ ನಾವು ಅಧಿಕಾರದಾಗ ಇದ್ರು ಆತು ಅಧಿಕಾರದಾಗ ಇಲ್ಲಾರ್ದಾಗ ಆತು ನಮ್ಮನ್ನ ಗೆಸ್ಟ್ ಹಾಕ್ತಾರ ಸರ್ ಗೆಸ್ಟ್ ಹಾಕಿದಾಗ ಅವ್ರ ಏನ ತಮ್ಮದು ಕೇಳ್ತಾರ ಅದನ್ನ ನಾವು ಎಲ್ಲರಿಗೂ ಕೊಟ್ಕೋತ ಬಂದೀವಿ ಸರ್ ಅಂದ್ರೆ ಈಗ ಸಾಮೂಹಿಕ ಮದುವೆ ಮಾಡಿದಾಗ ನಿಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಸರ್ ಯಾವ್ಯಾವ್ದನ್ನ ಮಾಡಿದಿರಿ ಸರ್ ಸಕ್ರಿ ಕೇಳಿದ್ರೆ ಸಕ್ರಿ ಕೊಡ್ತೀವಿ ಸರ್ 50 ಕಿಲೋ 1 ಕ್ವಿಂಟಲ್ ತನೂ ಬ್ಯಾಳಿ ಕೇಳಿದ್ರೆ ಬ್ಯಾಳಿ ಕೊಡ್ತೀವಿ ಸರ್ ಅಕ್ಕಿ ಕೇಳಿದ್ರೆ ಅಕ್ಕಿ ಕೊಡಿಸ್ತೀವಿ ಮತ್ತೆ ಬೆಲ್ಲ ಕೇಳಿದ್ರೆ ಬೆಲ್ಲ ಕೊಡಿಸ್ತೀವಿ ಮತ್ತೆ ಕಬಡ್ಡಿ ಟೂರ್ನಮೆಂಟ್ ಅಂದ್ರೆ ನೋಡ್ರಿ 10,000 5,000 ಇಂತೆಲ್ಲ ಆಗ್ತಾರೆ ಎಲ್ಲಾನು ಕೊಟ್ಕೋತ ಬಂದಿವಿ ಸರ್ ಕ್ರಿಕೆಟ್ ಟೂರ್ನಮೆಂಟ್ಗೂ ಕೊಟ್ಟಿದ್ದೀವಿ ಕೊಟ್ಟಿವಿ ಸರ್ ಯಾವ ರೀತಿ ಕೊಟ್ಟಿದ್ರಿ ಅಷ್ಟೇ ರೀ 5,000 ಅಂದ್ರೆ ಅವ್ರು ಹೇಳ್ದಟ್ ಕೊಡಬೇಕು ಬಹುಮಾನವನ್ನ ಕೊಡ್ತಾರೆ ಕೊಡುವಂತ ಹೇಳ್ತಾರೆ ಇಂಥವೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದ್ರಿ ಮಾಡಿ ಸರ್ ಸರ್ ಅದೇ ರೀತಿ ತಮ್ಮ ಒಂದು ಕ್ಷೇತ್ರದ ಜನತೆಗೆ ತಾವೇನು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ
ಸಂದೇಶ ಹೇಳಕ್ಕೆನಕ್ಕೆನತ್ರಿ ನಮ್ಮ ಏನು ಚುನಾಯಿತು ಮಾಡಿದ್ರಲ್ಲ ಅವರದು ಒಂದೇ ಅದು ದೊಡ್ಡ ಉಪಕಾರ ನಮಗೆ ಅದು ಒಂದೇ ನಮಗೆ ದೊಡ್ಡ ಉಪಕಾರ ಅವರು ಇಲ್ಲ ನಾವು ಇವತ್ತಿಗೆ ಮರೆಯಂಗಿಲ್ಲ ಮೇಡಂ ತಾವೇನು ಸಂದೇಶವನ್ನ ಹೇಳಿಕ್ಕೆ ಇಚ್ಛಪಡ್ತೀರಿ ಸರ್ ಆನ್ಲೈನ್ ಟಿಪ್ಪರಿ ನಮ್ಮದು ನಮ್ಮ ಜನ ಓಟ್ ಹಾಕಿ ಮುಂದಕ್ಕೆ ತಂದತೆ ಅಂದ್ರೆ ಅವರು ಸೇವೆ ಮಾಡ್ಕೊಂತ ನಾವು ಅವರು ಹೇಳಿದ್ದ ಏನು ಕೇಳಿದ್ದ ಇಲ್ಲ ಅನ್ನಲಾರ್ದಂಗ ಮಾಡ್ಕೊಂಡು ತುಂಬಾ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯ ಮತ್ತು ಸಮಾಜ ಸೇವೆಯನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ತಾಣೂರದಲ್ಲ ವೀಕ್ಷಕರೇ ಇಷ್ಟೊತ್ತು ಮಾತನಾಡಿದಂತಹ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಾ ಪಂಚಾಯತಿಯ ಆನದಿನ್ನಿ ಕ್ಷೇತ್ರದ ತಾಲೂಕಾ ಪಂಚಾಯತಿಯ ಹಾಲಿ ಸದಸ್ಯರು ಮತ್ತು ಅವ ಶ್ರೀಮತಿ ಮಲ್ಲಮ್ಮ ಚನ್ನಪ್ಪ ಬಳವಳದ ಹಾಗೂ ಅವರ ಯಜಮಾನರು ಚನ್ನಪ್ಪ ಬಳವಳದ ಸರ್ ಅವರ ಮಾತುಗಳನ್ನ ಇವರು ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಆಗಿ www.politicsinsinia.com ಸೋಷಿಯಲ್ ಮೀಡಿಯಾ ಜೈ ಹಿಂದ್ ಜೈ ಕರ್ನಾಟಕ